ಹದಿನೆಂಟಕ್ಕೆ ಮತ್ತೆ ಜೆಡಿಎಸ್ ಸ್ಪರ್ಧೆ ನನಗೆ ಬಿ ಫಾರ್ಮ್ ಕೂಡ ಸಿಕ್ಬಿಡ್ತು ಇನ್ನೇನೆಲ್ಲ ಆಯ್ತಲ್ಲ ನೆಕ್ಸ್ಟ್ ನೀವೇ ಅಭ್ಯರ್ಥಿ ಅನ್ಕೊಂಡಿದ್ರಿ ಬಟ್ ಕೊನೆಯ ಕ್ಷಣದಲ್ಲಿ ನಾವು ಯಾರೋ ನಿರೀಕ್ಷೆ ಮಾಡದ ಸಿ ಫಾರ್ಮ್ ಬೇರೆ ಬಂದ್ಬಿಡ್ತು ಏನಾಯ್ತು ಅವಾಗ ಪಕ್ಷದ ವರಿಷ್ಠರು ಆ ಒಂದು ತಪ್ಪು ನಿರ್ಧಾರ ಮಾಡಿ ಇವತ್ತು ಜೆ ಡಿ ಎಸ್ ಗೆಲ್ಲುವಂತಹ ಸ್ಥಾನವನ್ನು ಕಳ್ಕೊಂಡ್ರು ಕುಮಾರಸ್ವಾಮಿ ಅವರು ನನಗೆ ಬಹಳ ಆಶೀರ್ವಾದ ಇತ್ತು ಕೆಲವರು ಸೇರಿ ಕುತಂತ್ರದಿಂದ ನನಗೆ ಕಡೆ ಗಳಿಗೆಯಲ್ಲಿ ತಪ್ಪಿಸಿದ್ರು ಆ ನಿಟ್ಟಿನಲ್ಲಿ ಅವತ್ತು ನನಗೂ ಸ್ವಲ್ಪ ನೋವಾಯ್ತು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಕೂತು ಅದೊಂದು ಸಮಾಧಾನಕ ರೀತಿಯಲ್ಲಿ ಮಾಡಿದ್ರೆ ಒಂದು ಪ್ರತಿಫಲ ಸಿಗ್ತಾ ಇತ್ತು ಈಗ ಅದೆಲ್ಲ ಮುಗಿದ ಅಧ್ಯಾಯ ಸೊ ನಿರೀಕ್ಷೆ ಮಾಡಿದ್ರ ನಾನು ಪಿಗೆ ಹೋಗ್ತೀನಿ ಪಿಯಿಂದ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿರ್ತೀನಿ ಅಂತ ಆಗ ಡಾಕ್ಟರ್ ಸುಧಾಕರ್ ಅವರು ನನ್ನ ಜೊತೆ ಬಹಳಷ್ಟು ಆಗಿದ್ರು ಅವರು ನನ್ನ జదిగాకూ యూరప్పనవర నాయకత్వంలో బీజేపీ సర్కార్ సేర్కొండె ಈಗ ಬಿ ಜೆ ಪಿಯಿಂದ ನೆಕ್ಸ್ಟ್ ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್ ನೂರಕ್ಕೆ ನೂರು ನನಗೆ ಸಿಗಬಹುದು ವಿಶ್ವಾಸ ನನಗೆ ಈಗ ಅವರು ಬಿ ಜೆ ಪಿ ಅಭ್ಯರ್ಥಿ ಆದರೆ ಯಾಕೆ ರಾಜಣ್ಣ ಅವರಿಗೆ ಮತ ಹಾಕಬೇಕು ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ರಾಜಣ್ಣ ಯಾವುದೇ ಪಕ್ಷದಲ್ಲಿರಲಿ ಬಿ ಜೆ ಪಿಯಲ್ಲಿರಲಿ ಜೆ ಡಿ ಎಸ್ ಅಲ್ಲಿರಲಿ ಇರಲಿ ಇಲ್ಲ ಇನ್ಯಾವುದಾದ್ರು ಇದ್ರೂ ಕೂಡ ರಾಜಣ್ಣವರು ಇವತ್ತು ಸೂಕ್ತವಾದ ವ್ಯಕ್ತಿ ಜನಸಾಮಾನ್ಯರಿಗೆ ಕಟ್ಟೆ ಕಡೆ ವ್ಯಕ್ತಿ ಸಿಗುವಂಥ ಸಾಮಾನ್ಯ ವ್ಯಕ್ತಿ ಯಾರಾದರೂ ಈ ಕ್ಷೇತ್ರದಲ್ಲಿ ಅವರು ಸನ್ಮಾನ್ಯ ಮಾಜಿ ಶಾಸಕ ರಾಜಣ್ಣವ್ರಂತ ಜನರ ಮನಸ್ಸಲ್ಲಿದೆ ಸರ್ ಅದಕ್ಕೆ ರಾಜಣ್ಣವರಿಗೆ ಓಟ್ ಅಂತ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ನಾವಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಇಷ್ಟು ದಿನ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ಪೈಪೋಟಿಯಲ್ಲಿತ್ತು ಆದರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆ ಇದೆ ಈ ಹಿಂದೆ ಜೆ ಡಿ ಎಸ್ನಲ್ಲಿ ಎಮ್ ಎಲ್ ಎ ಆಗಿದ್ದಂಥ ಎಂ ರಾಜಣ್ಣ ಅವರು ಈಗ ಬಿ ಜೆ ಪಿಯಲ್ಲಿದ್ದಾರೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಬಹುತೇಕ ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಸೊ ಹೀಗಾಗಿ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಮೂರು ಪಕ್ಷಗಳ ನಡುವೆ ಈಗ ಪೈಪೋಟಿ ಆಗ್ತಾ ಇದೆ ಜೆ ಡಿ ಎಸ್ ಇಂದ ಈಗಾಗಲೇ ರವಿಕುಮಾರ್ ಅವರಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ ಕಾಂಗ್ರೆಸ್ನಲ್ಲಿ ಫೈಟ್ ಇದೆ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಸೊ ಬಿ ಜೆ ಪಿಯಲ್ಲಿ ಆಸ್ಪೆಂಟ್ ಆಗಿದ್ದಾರೆ ಹಿಂದೆ ಏನು ಜೆ ಡಿ ಎಸ್ನಲ್ಲಿ ಎಮ್ ಎಲ್ ಎ ಆಗಿದ್ದರು ಐದು ವರ್ಷ ಅವರ ಮಾವ ಕೂಡ ಎಮ್ ಎಲ್ ಎ ಆಗಿದ್ರು ಎಂ ರಾಜಣ್ಣ ಅವರ ಮಾವ ಈಗ ಬಿ ಜೆ ಪಿಯಲ್ಲಿದ್ದಾರೆ ಸೊ ಸುಧಾಕರ್ ಅವರ ಬಲ ಜೊತೆಗೆ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಗೆಲ್ಲಿಸಬೇಕು ಅನ್ನೋ ಒಂದು ಸವಾಲೇನಿದೆ ಸುಧಾಕರ್ ಅವರಿಗೆ ಅವರು ಕೂಡ ರಾಜಣ್ಣ ಅವರಿಗೆ ಬನ್ನಿ ಇವತ್ತು ನಮ್ಮ ಜೊತೆ ಎಂ ರಾಜಣ್ಣವರಿದ್ದಾರೆ ಶಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ಶಿಡ್ಲಘಟ್ಟದಲ್ಲಿ ಚುನಾವಣಾ ಕಣ ಏನೆಲ್ಲ ಆಗ್ತಾಯಿದೆ ಡೆವಲಪ್ಮೆಂಟ್ಸು ಅವ್ರನ್ನೇ ತಿಳ್ಕೊಂಡು ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ವೆಲ್ಕಮ್ ಟು ದ ನಮ್ಮ ಕನ್ನಡ ಟಿವಿಯ ವಿಶೇಷ ಕಾರ್ಯಕ್ರಮ ಸ್ವಾಗತ ಸರ್ ಸರ್ ಶಿಡ್ಲಘಾಟದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟವರೆಗೂ ಎಮ್ ಎಲ್ ಎ ಆಗಿದ್ರಿ ಜೆ ಡಿ ಎಸ್ನ ಎಮ್ ಎಲ್ ಎ ಸೊ ಈ ಐದು ವರ್ಷಗಳ ಕಾಲ ನಾವು ಸ್ವಲ್ಪ ಜನರು ಇದ್ವು ಇಲ್ಲ ರಾಜನವರು ಬೇಕಾದ್ರೆ ಕೆಲಸಗಳಾಗಿತ್ತು ನಮಗೆ ಆ ರೀತಿಯ ಡೆವಲಪ್ಮೆಂಟ್ಸು ಈ ಐದು ವರ್ಷದಲ್ಲಿ ಆಗಲಿಲ್ಲ ಅಂತ ಈಗಲೂ ಕೂಡ ರಾಜಣ್ಣವರನ್ನ ಜನ ನೆನೆಸ್ಕೊಳ್ತಾ ಇದ್ದಾರೆ ಏನು ಹೇಳ್ತೀರಾ ಖಂಡಿತ ನನಗೆ ಏನು ಎರಡು ಸಾವಿರದ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮೇಲೆ ಹಗಲಿರುಳು ದುಡಿದು ನಾನು ಏನೇನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ ಅವೆಲ್ಲ ಕೂಡ ಸಂಪೂರ್ಣವಾಗಿ ನಾನು ಕೆಲಸ ಮಾಡಿದ್ದೇನೆ ಇವತ್ತು ಶಾಶ್ವತವಾದಂಥ ಕೆಲಸಗಳು ಕೂಡ ಈ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಇಲ್ಲಿ ಬಸ್ ಡಿಪೋ ಇರಲಿಲ್ಲ ಬಸ್ ಡಿಪೋ ಪ್ರಾರಂಭ ಮಾಡಿಸಿದ್ದೇನೆ ಫೈರ್ ಸ್ಟೇಷನ್ ಇರಲಿಲ್ಲ ಅದು ಪ್ರಾರಂಭ ಮಾಡಿದೆ ಐ ಟಿ ಐ ಕಾಲೇಜ್ ಸ್ವಂತ ಕಟ್ಟಡ ಸುಮಾರು ಇಪ್ಪತ್ತು ವರ್ಷದಿಂದ ಖಾಸಗಿಯಲ್ಲಿ ನಡೀತಾ ಇತ್ತು ಅದು ಕೂಡ ಒಂದು ಸ್ವಂತ ಕಟ್ಟಡ ಮಾಡಿ ಅದು ಕೂಡ ಪ್ರಾರಂಭ ಮಾಡಿದ್ದೇವೆ ಅದ್ರ ಜೊತೆಗೆ ವಿಶೇಷವಾಗಿ ಒಂದು ಮೂಲಭೂತವಾದಂಥ ನಮ್ಮ ನ್ಯಾಯಾಂಗ ಸಂಕೀರ್ಣ ಅದನ್ನು ಗುದ್ಲಿ ಪೂಜೆ ಮಾಡಿ ಉದ್ಘಾಟನೆ ಕೂಡ ನಮ್ಮ ಕಾಲದಲ್ಲಿ ಆಗಿದೆ ಒಂದು ಅದು ಒಂದು ಅದ್ರ ಜೊತೆಗೆ ವಿಶೇಷವಾಗಿ ಇಂದಿರಾ ವಸತಿ ಶಾಲೆ ಅಂತೇಳಿ ಸುಂಡಳ್ಳಿಯಲ್ಲಿ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಆ ಒಂದು ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ವೆ ಅಂಥವು ಹಲವಾರು ಜನಪರವಾದ ಸಾರ್ವಜನಿಕವಾಗಿ ಶಾಶ್ವತವಾಗಿರೋಂಥ ಕೆಲಸಗಳನ್ನ ನನ್ನ ಐದು ವರ್ಷ ಕಾಲದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಒಂದು ಸಹಕಾರದಿಂದ ಮತ್ತು ಎಲ್ಲ ಇಲಾಖೆಗಳಲ್ಲೂ ಕೂಡ ನನಗೆ ಸಹಕಾರ ಕೊಟ್ಟು ಕ್ಷೇತ್ರವನ್ನು ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಿರೋ ತೃಪ್ತಿ ನನಗಿದೆ ಸರ್ ಎಸ್ ಸರ್ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಐದು ವರ್ಷ ಎಮ್ ಎಲ್ ಎ ಆಗಿದ್ವಿ ಹದಿನೆಂಟಕ್ಕೆ ಮತ್ತೆ ಜೆ ಡಿ ಎಸ್ನೇ ಸ್ಪರ್ಧೆ ಮಾಡಬೇಕಂದ್ರೆ ನನಗೆ ವಿ ವಿಫಾಮ್ ಕೂಡ ಸಿಕ್ಬಿಡ್ತು ಇನ್ನೇನೆಲ್ಲ ಆಯ್ತಲ್ಲ ನೆಕ್ಸ್ಟ್ ನೀವೇ ಅಭ್ಯರ್ಥಿ ಅಂದ್ಕೊಂಡಿದ್ರಿ ಬಟ್ ಕೊನೆಯ ಕ್ಷಣದಲ್ಲಿ ಯಾರೋ ನಿರೀಕ್ಷೆ ಮಾಡದ ಫಾರ್ಮ್ ಬೇರೆ ಬಂದ್ಬಿಡ್ತು ಸೊ ಅದು ನಿಮಗೆ ಏನಾಯಿತು ಆವಾಗ ನಿಮಗೇನು ಅನ್ನಿಸ್ತು ಆ ಸಂದರ್ಭದಲ್ಲಿ ಅಂತ ನಾನು ವಿಶೇಷವಾಗಿ ಪಕ್ಷದ ವರಿಷ್ಠರು ಆ ಒಂದು ತಪ್ಪು ನಿರ್ಧಾರ ಮಾಡಿ ಇವತ್ತು ಜೆ ಡಿ ಎಸ್ಸು ಆ ಒಂದು ಗೆಲ್ಲುವಂಥ ಸ್ಥಾನವನ್ನು ಕಳ್ಕೊಂಡ್ರು ನಾನು ವೈಯಕ್ತಿಕವಾಗಿ ಯಾರನ್ನೂ ಟೀಕೆ ಮಾಡೋದಿಲ್ಲ ಕುಮಾರಸ್ವಾಮಿಯವರು ನನಗೆ ಭಾಳ ಆಶೀರ್ವಾದ ಇತ್ತು ಆದರೆ ವರಿಷ್ಠರು ಮತ್ತು ಕೆಲವರು ಸೇರಿ ಕುತಂತ್ರದಿಂದ ನನಗೆ ಕಡೆ ಗಳಿಗೆಯಲ್ಲಿ ಬಿ ಫಾರಂ ತಪ್ಪಿಸಿದ್ರು ಅದು ಪ್ರತಿಫಲ ಇಲ್ಲಿ ಒಂದು ಜನತಾದಳದ ಶಕ್ತಿಯನ್ನು ಕಡಿಮೆ ಮಾಡಿದ್ರು ಅದಾದ ನಂತರ ಇವತ್ತು ಯಾವ ರೀತಿ ಇದೆ ಏನಿದೆ ಕುಮಾರಸ್ವಾಮಿ ಅವರು ಹದಿನಾಲ್ಕು ತಿಂಗಳುಗಳ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಥವಾ ಏನು ಒಬ್ಬ ಜನತಾದಳದ ಅಭ್ಯರ್ಥಿ ನಾನು ವಿರುದ್ಧವಾಗಿ ನಿಲ್ಲಿಸಿ ಏನು ಅಭಿವೃದ್ಧಿ ಮಾಡಿದೆ ಅಂತೇಳಿ ಆ ಕ್ಷೇತ್ರದ ಜನತೆಗೆ ಅರ್ಥ ಆಗಿದೆ ಆ ನಿಟ್ಟಿನಲ್ಲಿ ಅವತ್ತು ನನಗೂ ಸ್ವಲ್ಪ ನೋವಾಯಿತು ನಾನು ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಜನತಾ ಪರಿವಾರದಲ್ಲೇ ದುಡಿದು ನಾನು ನಮ್ಮ ಮಾವರಾದಂಥ ದಿವಂಗತ ಎಸ್ ಮುನ್ಷಾಪ್ತರು ಕೂಡ ಅಪಾರವಾದ ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಕೂತು ಅದೊಂದು ಸಮಾಧಾನಕರ ರೀತಿಯಲ್ಲಿ ಮಾಡಿದರೆ ಒಂದು ಪ್ರತಿಫಲ ಸಿಗ್ತಾಯಿತ್ತು ಅದು ಮಾಡಲಿಲ್ಲ ವರಿಷ್ಠರು ಈಗ ಅದೆಲ್ಲ ಮುಗಿದ ಅಧ್ಯಾಯ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಎಸ್ ಸರ್ ಈಗ ಅದೆಲ್ಲ ಮುಗಿದ ಅಧ್ಯಾಯ ಈಗ ಬಿ ಜೆ ಪಿಯಲ್ಲಿ ಇದ್ದೀರಾ ಬದಲಾವಣೆಯ ರಾಜಕೀಯ ಬದಲಾವಣೆಯ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯಲ್ಲಿ ಇದ್ದೀರಾ ಸೊ ನಿರೀಕ್ಷೆ ಮಾಡಿದ್ದೀರಾ ನಾನು ಬಿ ಜೆ ಪಿಗೆ ಹೋಗ್ತೀನಿ ಬಿ ಜೆ ಪಿಯಿಂದ ಇಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿರ್ತೀನಿ ಅಂತ ಸರ್ ಖಂಡಿತ ನಾನು ಸುಮಾರು ಒಂದೂವರೆ ವರ್ಷ ಕಾಲ ಯಾವುದೇ ಸಕ್ರಿಯವಾದ ಪಕ್ಷದಲ್ಲದಿರ ಜನಸೇವೆ ಮಾಡಿಕೊಂಡಿದ್ದೆ ಆಗ ಡಾಕ್ಟರ್ ಸುಧಾಕರ್ ಅವರು ಬದಲಾವಣೆಯಾದಂಥ ರಾಜಕೀಯ ವಿದ್ಯಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರಿಕೊಂಡು ಆಮೇಲೆ ಚುನಾವಣೆಗೆ ಇದ್ದು ಈಗ ರಾಜ್ಯದ ಮಂತ್ರಿಗಳಾದರು ಅವ್ರಿಗೂ ನಾವು ಬಹಳಷ್ಟು ನಾವು ನಾನು ಡಾಕ್ಟರ್ ಸುಧಾಕರ್ ಎಲ್ಲರೂ ಒಂದೇ ಸಲ ವಿಧಾನಸಭೆಗೆ ಪ್ರವೇಶ ಮಾಡಿದ್ವಿ ಅವರು ನನ್ನ ಜೊತೆ ಭಾಳಷ್ಟು ಒಡನಾಡಿಯಾಗಿದ್ದರು ನನ್ನ ಕಾರ್ಯವೈಖರಿ ನನ್ನ ಜನಸಂಪರ್ಕ ನಾನು ಅದು ಪಕ್ಕದ ಕ್ಷೇತ್ರ ಆಗೋದ್ರಿಂದ ನನ್ನದು ಸಂಪೂರ್ಣ ಮಾಹಿತಿ ಅವ್ರಿಗಿತ್ತು ಅವ್ರನ್ನ ನಾನು ಭೇಟಿ ಮಾಡಿದಾಗ ಅವರು ನನ್ನ ಜೊತೆಗೆ ಹಾಕ್ಕೊಂಡು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಸೇರಿಕೊಂಡೆ ನಾನು ಅವತ್ತು ಕೂಡ ನಾನು ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಒಂದು ಷರತ್ತು ಇಲ್ಲದೆ ಪಕ್ಷವನ್ನು ಸೇರಿಕೊಂಡು ಜನಸಾಮಾನ್ಯರ ಬಗ್ಗೆ ಹೊಂದಾಣಿಕೆ ಮಾಡಿಕೊಂಡು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಬೇಕಂತೇಳಿ ನಾನು ಬಿ ಜೆ ಪಿಗೆ ಸೇರಿಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಎರಡು ವರ್ಷದಿಂದ ನನಗೆ ತೃಪ್ತಿದೆ ಕ್ಷೇತ್ರದ ಜನತೆ ಕೂಡ ಇವತ್ತು ರಾಜನ ಬಿ ಜೆ ಪಿಯಲ್ಲಿ ಇರಲಿ ದಳದಲ್ಲಿರಲಿ ಎಲ್ಲೇ ಇದ್ದರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಜನಗೂ ಕೂಡ ತೃಪ್ತಿದೆ ನನಗೂ ಕೂಡ ಇದ್ದು ಕೆಲಸ ಮಾಡ್ತಾಯಿದ್ದೀನಿ ನಿರೀಕ್ಷೆ ಏನು ಬಿ ಫಾರಂ ನಿರೀಕ್ಷೆ ಅದು ಪಕ್ಷದ ವರಿಷ್ಠಕ್ಕೆ ಬಿಟ್ಟಿರೋದು ಅಥವಾ ಡಾಕ್ಟರ್ ಸುಧಾಕರ್ ಇವತ್ತು ಏನು ಇಡೀ ರಾಜ್ಯದಲ್ಲಿ ಅವರು ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದಾರೆ ಅವರ ಕಾರ್ಯವೈಖರಿದೆ ಇದೆ ಅವರು ತನ್ನದೇ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಪಡೆಯಬೇಕಂತ ಶಕ್ತಿ ಇದೆ ಅವರ ಆಶೀರ್ವಾದ ಅವ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಕೂಡ ನಾನು ಬಿ ಫಾರಂ ಸಿಗ್ತದೆ ಅಂತ ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ಆ ಜೊತೆಗೆ ಗೆಲ್ಲೋ ಶಕ್ತಿಯೂ ಇದೆ ಅಂತೇಳಿ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಸರ್ ನೀವು ಹೇಳ್ತಿದ್ರಿ ನಾನು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಸೊ ನೀವು ಬಿ ಜೆ ಪಿಗೆ ಬಂದಿದ್ದು ಹೆಂಗೆ ಅಂದರೆ ಬಿ ಜೆ ಪಿ ಅವರಿಗೆ ಒಂದು ರೀತಿ ಮರಳು ಮರುಭೂಮಿ ಮರುಭೂಮಿಯಲ್ಲಿ ವೈ ಎಸ್ ಎಸ್ ಬಂದಂತ ಆಯ್ತು ಅವ್ರಿಗೆ ಓ ಒಂದು ಶಕ್ತಿ ಬಂದಪ್ಪ ಬಿ ಜೆ ಪಿಗೆ ಅಂತ ಸೊ ಈ ಒಂದು ವಯಸ್ಸಿಸನ್ನು ಬಿ ಜೆ ಪಿಗಳು ಸದೃಢವಾಗಿ ಬಳಸ್ಕೊಳ್ತಾ ಇದ್ದಾರಾ ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಿದ್ದಾರಾ ಖಂಡಿತ ನನಗೆ ಇವತ್ತು ಪಕ್ಷದ ಸಂಘಟನೆ ಇವತ್ತು ಬೂತ್ ಮಟ್ಟದಿಂದ ನಾವು ಯಾವ ರೀತಿ ಕಾರ್ಯಕ್ರಮಗಳಾಗಬೇಕು ಏನು ಮಾಡಬೇಕು ಅಂತ ಬಿ ಜೆ ಪಿಯ ಪಕ್ಷದ ಸಿದ್ಧಾಂತಗಳು ಭಾಳಷ್ಟು ಮೆಚ್ಚುಗೆ ಆಗಿದ್ದಾವೆ ಅದ್ರ ಜೊತೆಗೆ ವಿಶೇಷ ಒಂದು ಶಿಸ್ತಿದೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ಕ್ಷೇತ್ರದ ಇನ್ನೂರ ನಲವತ್ತೆರಡು ಬೂತ್ಗಳು ಕೂಡ ನಾವು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದೇವೆ ಬೂತ್ ಸಮಿತಿಗಳನ್ನು ಮಾಡಿದ್ದೇವೆ ಆ ಜೊತೆಗೆ ಏನು ಶಕ್ತಿ ಕೇಂದ್ರಗಳು ಮಹಾಶಕ್ತಿ ಕೇಂದ್ರಗಳು ಎಲ್ಲ ಮಾಡ್ತಿದ್ವಿ ಇವತ್ತು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ನಮ್ಮ ವಿಜಯ ಅಭಿಯಾನ ಏನಿದೆ ಬೂತ್ ಅಭಿಯಾನ ಅದು ಕೂಡ ಮಾಡಿದ್ದೇವೆ ಅದ್ರ ಜೊತೆಗೆ ವಿಜಯ ಸಂಕಲ್ಪ ಯಾತ್ರೆ ಇದ್ದರೆ ಅದು ಕೂಡ ಮಾಡಿ ಮುಗಿಸಿದ್ದೇವೆ ಈ ಎಲ್ಲ ನಿಟ್ಟಲ್ಲೂ ಕೂಡ ಜನರಿಗೆಲ್ಲೋ ಒಂದು ವಿಶೇಷವಾಗಿ ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ತಾರೆ ವೈಯಕ್ತಿಕವಾಗಿ ರಾಜಣ್ಣವರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇರ್ತಾರೆ ಅಂತ ನಂಬಿಕೆ ನನ್ನ ಕ್ಷೇತ್ರದ ಮತದಾರರಿಗೆ ಪಕ್ಷ ವಾಗಿ ಜಾತ್ಯತೀತವಾಗಿ ಇವತ್ತು ಜನರ ಮನಸ್ಸಲ್ಲಿ ಇದೆ ಅಂತೇಳಿ ನನಗೆ ಅನಿಸಿಕೆ ಇದೆ ಎಸ್ ಸರ್ ಸಚಿವರು ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೊಂದು ಟಾಸ್ಕ್ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರ ಇದೆ ಸುಧಾಕರ್ ಗೆಲ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಅದರಲ್ಲಿ ಡೌಟ್ ಇಲ್ಲ ಬಟ್ ಅವ್ರ ಜೊತೆಗೆ ಒಂದು ಅಟ್ಲೀಸ್ಟ್ ಒಂದು ಇಬ್ಬರನ್ನಾದ್ರೂ ಗೆಲ್ಸ್ಕೊಂಬನ್ನಿ ಒಂದು ಟಾಸ್ಕು ಅದರಲ್ಲಿ ಶಿಡ್ಲಘಟ್ಟ ಕೂಡ ಇದೆ ಅಂತ ಯಾಕಂದರೆ ತುಂಬ ಸಲ ಚಿಡ್ಲಘಟ್ಟಕ್ಕೆ ಬರ್ತಿರ್ತಾರೆ ಅವರು ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿನ ನಾವು ಗೆಲ್ಲಿಸ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಸೊ ಹೇಗಿದೆ ಅವ್ರನ್ನ ನಿಮಗೆ ಸಾಥ್ ಕೊಡ್ಸಿದಾರಾ ಹೆಂಗಿದೆ ಸುಧಾಕರ್ ಅವ್ರ ಜೊತೆ ನಿಮ್ಮ ಜೊತೆ ಜೋಡಿ ಅಲ್ಲ ಸುಧಾಕರ್ ಸಾಹೇಬರು ಸದಾ ನಮಗೆ ಯಾವುದೇ ಸಂದರ್ಭದಲ್ಲಿ ಏನು ಬೇಡಿಕೆ ಇಟ್ಟು ಕೂಡ ಅದನ್ನು ನೆರವೇರಿಸ್ಕೊಡ್ತಾಯಿದ್ರೆ ಒಂದು ವಿಚಾರ ಅಂದರೆ ಪಕ್ಷ ಸಂಘಟನೆ ಬಗ್ಗೆ ಹೇಳ ಹೊತ್ತು ಕೊಡ್ತಾರೆ ಆಮೇಲೆ ಜನಸಾಮಾನ್ಯರಿಗೆ ಕಷ್ಟ ಸ್ಪಂದಿಸ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಅಷ್ಟು ಯಾಕಂದರೆ ಕಾರಣ ಇಲ್ಲಿ ವಿರೋಧ ಪಕ್ಷದ ಬೇರೆ ಪಕ್ಷದ ಶಾಸಕಿಂದ ಅಭಿವೃದ್ಧಿಗೆ ಸ್ವಲ್ಪ ಕುಂಠಿತ ಆಗಿದೆ ವಿನಃ ಇನ್ನು ಎಲ್ಲ ರೀತಿಯಲ್ಲೂ ಕೂಡ ಡಾಕ್ಟರ್ ಸುಧಾಕರ್ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಮುಂದಿನ ವಿಧಾನಸಭಾ ಗೆಲ್ಲಿಸಬೇಕು ಅಂತ ಅವ್ರಿಗೂ ಕೂಡ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಯಾವ ರೀತಿಯಲ್ಲಿ ತಂತ್ರಗಾರಿಕೆ ಶಕ್ತಿಯನ್ನು ತುಂಬ ಶಕ್ತಿಯೂ ಭಗವತ್ ಅವರು ಕೊಟ್ಟಿದ್ದಾರೆ ಈಗ ಬಿ ಜೆ ಪಿಯಿಂದ ನೆಕ್ಸ್ಟು ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್ ನನಗೆ ನಾನಿವತ್ತು ಮಾಡ್ತಂಥ ಕಾರ್ಯವೈಖರಿ ಜನರ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ವರಿಷ್ಠರ ಅಭಿಪ್ರಾಯ ರಾಜಣ್ಣವರು ಸೂಕ್ತ ಅಭ್ಯರ್ಥಿ ಅಂತ ಇದೆ ಅದರ ಜೊತೆಗೆ ವಿಶೇಷವಾಗಿ ಪಕ್ಷದ ಏನು ಸಮೀಕ್ಷೆಗಳಿರ್ಬೋದು ಅಥವಾ ಚಲನವಲನಗಳಿರ್ಬೋದು ಅಥವಾ ಏನು ಇಲ್ಲಿ ಇರ್ತಕ್ಕಂಥ ಮಾಹಿತಿಗಳೇನಿದೆ ಎಲ್ಲ ತಿಳ್ಕೊಂಡು ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ನೂರಕ್ಕೆ ನೂರು ನನಗೆ ಸಿಗ್ಬೋದಂತ ಅಂತ ವಿಶ್ವಾಸ ನನಗಿದೆ ಎಸ್ ಸರ್ ಈಗ ನೆಕ್ಸ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರು ಈಗ ರಾಜಣ್ಣವರು ಬಿ ಜೆ ಪಿ ಅಭ್ಯರ್ಥಿ ಆದರೆ ಯಾಕೆ ರಾಜಣ್ಣವ್ರಿಗೆ ಮತ ಆಗಬೇಕು ರಾಜಣ್ಣವರು ಶಾಸಕರಾಗಿದ್ದಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಿಗೆ ಯಾವ ರೀತಿ ತಾಲೂಕಿನ ಆಡಳಿತ ಇತ್ತು ತಾಲೂಕಿನ ಅಭಿವೃದ್ಧಿ ಇತ್ತು ತಾಲೂಕಿನಲ್ಲಿ ಜನಗೆ ಯಾವ ರೀತಿ ಇದ್ದರು ಯಾವ ರೀತಿ ಸ ಕಟ್ಟೆ ಕಡೆ ಕೂಡ ಅವ್ರಿಗೆ ಸಿಗ್ತಾ ಅವರು ಶಾಶ್ವತವಾಗಿ ನಾನು ಐದು ವರ್ಷ ಶಾಸನ ಕೂಡ ಶಿಡ್ಲಘಟ್ಟದಲ್ಲೇ ನಾನು ವಾಸ್ತವ್ಯ ವಿನಃ ಬೆಂಗಳೂರಲ್ಲಿ ವಾಸ್ತವ್ಯ ಇರಲಿಲ್ಲ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವತ್ತು ರಾಜಣ್ಣ ಯಾವುದೇ ಪಕ್ಷದಲ್ಲಿರಲಿ ಬಿ ಜೆ ಪಿಯಲ್ಲಿರಲಿ ಜೆ ಡಿ ಎಸ್ ಅಲ್ಲಿರಲಿ ಅಲ್ಲಿ ಇಲ್ಲ ಇನ್ಯಾವುದಾದ್ರು ಇದ್ದರೂ ಕೂಡ ರಾಜಣ್ಣವರು ಇವತ್ತು ಸೂಕ್ತವಾದ ವ್ಯಕ್ತಿ ಜನಸಾಮಾನ್ಯರಿಗೆ ಕಟ್ಟೆ ಕಡೆ ವ್ಯಕ್ತಿ ಸಿಗುವಂಥ ಸಾಮಾನ್ಯ ವ್ಯಕ್ತಿ ಯಾರಾದರೂ ಈ ಕ್ಷೇತ್ರದಲ್ಲಿ ಅವರು ಸನ್ಮಾನ್ಯ ಮಾಜಿ ಶಾಸಕ ಅಂತ ಜನರ ಮನಸ್ಸಲ್ಲಿದೆ ಸರ್ ಅದಕ್ಕೆ ರಾಜಣ್ಣವರಿಗೆ ಓಟ್ ಹಾಕಬೇಕು ಅಂತ ಎಸ್ ಸರ್ ಎಲ್ರಿಗೂ ಗೊತ್ತಿರುವಂಥದ್ದೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಜಾತಿ ಧರ್ಮದ ವಿಚಾರದಲ್ಲಿ ಮತ ಕೇಳ್ತಾರೆ ಜಾತಿ ಧರ್ಮ ಜಾತಿ ಧರ್ಮದ ರಾಜಕಾರಣ ನಡೀತಿದೆ ಶಿಡ್ಲಘಟ್ಟಲ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ಹೆಚ್ಚಾಗೇ ಇದ್ದಾವೆ ಸೊ ಹೇಗೆ ಬಿ ಜೆ ಪಿಗೆ ಅದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಬೇರೆ ಪಕ್ಷಗಳು ಪ್ಲಸ್ ಆಗುತ್ತಾ ಶಿಡ್ಲಘಟ್ಟದಲ್ಲಿ ಅಲ್ಪಸಂಖ್ಯಾತರು ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ದಿವಂಗತ ಮಾಜಿ ಶಾಸಕ ಅಂತ ಎಸ್ ಮುನ್ಷಾ ತನ್ನಮ್ಮ ಅವರು ಅವರು ಯಾವ ರೀತಿ ಒಡನಾಡಿ ಇಟ್ಕೊಂಡು ಅಲ್ಪಸಂಖ್ಯಾತರು ಅವ್ರಿಗೆ ಭಾಳ ಬೆನ್ನೆಲುಬಾಗಿ ಅವ್ರು ಸೋತಾಗಲೂ ಗೆದ್ದಾಗಲೂ ಅವ್ರ ಜೊತೆ ಇದ್ದರು ಅದೇ ರೀತಿ ರಾಜಣ್ಣವರು ಅವರ ಹಾದಿಯಲ್ಲೇ ಸುಮಾರು ಮೂವತ್ತು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಬಂದು ಐದು ವರ್ಷ ಶಾಸಕರಾದ್ರು ಕೂಡ ಅದೇ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡ್ಬಂದರೆ ಇವತ್ತೂ ಕೂಡ ಅಲ್ಪಸಂಖ್ಯಾತರ ಬಂಧುಗಳನ್ನ ಮಾತಾಡಿದಾಗ ಅವರು ಬಿ ಜೆ ಪಿ ಪಕ್ಷ ಏನಾಗಲಿ ವೈಯಕ್ತಿಕವಾಗಿ ನಮಗೆ ರಾಜಣ್ಣ ಬೇಕು ಆ ಅದ್ರ ಜೊತೆಗೆ ವಿಶೇಷವಾಗಿ ಮೋದಿಯವರು ಆ ಅಲ್ಪಸಂಖ್ಯಾತರ ಬಗ್ಗೆ ಇವತ್ತು ತೋರಿಸೋಂಥ ಏನು ಒಳ್ಳೆಯ ಅಬ ಡೆವಲಪ್ಮೆಂಟ್ಸ್ ಇರ್ಬೋದು ಒಳ್ಳೆಯ ಒಂದು ಸಾಫ್ಟ್ ಕಾರ್ನರ್ ಇದೆ ಅದರಿಂದ ಇವತ್ತು ಮೋದಿಯವರು ಬಂದ ಮೇಲೆ ರಾಷ್ಟ್ರದಲ್ಲಿ ಯಾವುದೇ ಒಂದು ಕೋಮುಗಲಭೆ ಇರ್ಬೋದು ಮತ್ತೊಂದು ಇರ್ಬೋದಿಲ್ಲ ಸಣ್ಣ ಪುಟ್ಟ ಭಯೋತ್ಪಾದನೆ ಅದನ್ನು ಕೂಡ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಗ್ರಹ ಮಾಡೋಕ್ಕೆ ಇವತ್ತು ಮೋದಿಯವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡ್ತವೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ವಿದ್ಯಾವಂತ ಯುವಕರು ಇರ್ಬೋದು ಮಹಿಳೆಯರು ಇರ್ಬೋದು ಇವತ್ತು ಭಾರತೀಯ ಜನತಾ ಪಕ್ಷ ನಮಗೆಲ್ಲ ಇದೆ ವಿಶೇಷವಾಗಿ ಕರೋನಾ ಸಮಯದಲ್ಲಿ ಉಚಿತ ವ್ಯಾಕ್ಸಿನ್ ಇರ್ಬೋದು ಉಚಿತ ದ ಏನೇನು ಆಹಾರ ಧಾನ್ಯಗಳಿರ್ಬೋದು ಸೇವೆ ಇರ್ಬೋದು ಎಲ್ಲವನ್ನು ಕೂಡ ಇವತ್ತು ವಿದ್ಯಾವಂತರು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಸುಮಾರು ಮೂವತ್ತು ಸಾವಿರ ಅಲ್ಪಸಂಖ್ಯಾತ ಮತದಾರರಿದ್ದರೂ ಕೂಡ ಬಿ ಜೆ ಅಂತ ವಿಶೇಷವಾಗಿ ವೈಯಕ್ತಿಕವಾದ ರಾಜನ ಮೇಲೆ ಅಪ್ರೀತಿ ವಿಶ್ವಾಸ ಈ ಗಳಿಗೆಯಲ್ಲಿ ಕೂಡ ಇಟ್ಕೊಂಡು ಹೋಗಿದ್ದಾರೆ ಅವರು ಕೂಡ ನಾನು ಇವತ್ತು ಕೂಡ ಪ್ರತಿನಿತ್ಯ ಕೂಡ ಅವನು ಕೂಡ ಭೇಟಿ ಮಾಡಿ ಸಂಪರ್ಕ ಮಾಡಿದೆ ಅವ್ರ ಮನದಲ್ಲಿರೋದೊಂದೇ ತಾವು ಶಾಸಕರಾದರೆ ನಮಗೆ ಶಾಂತಿಯಾಗಿರ್ತೀವಿ ನೆಮ್ಮದಿ ಅಭಿವೃದ್ಧಿ ಆಗ್ತದೆ ಆ ಅಭಿವೃದ್ಧಿಯಿಂದ ನಾವು ಪಕ್ಷಕ್ಕಿಂತ ವಿಶೇಷವಾಗಿ ವ್ಯಕ್ತಿಯನ್ನು ನೋಡ್ತೀವಿ ಅನ್ನೋ ಮನೋಭಾವ ಅವರಲ್ಲೂ ಕೂಡ ಇದೆ ಸರ್ ಎಸ್ ಸರ್ ಅದೇ ವಿಚಾರವಾಗಿ ಈಗ ಕಳೆದ ಆರು ಬಾರಿ ಎಮ್ ಎಲ್ ಎ ಆಗಿದ್ದರು ಮುನಿಯಪ್ಪ ಅವರು ಜೊತೆಗೆ ಎರಡು ಬಾರಿ ಮಂತ್ರಿ ಕೂಡ ಆಗಿದ್ದರು ಸೊ ಆದರೂ ಕೂಡ ಶಿಡ್ಲಘಟ್ಟ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಬಿದ್ದಿದೆ ಅನ್ನೋ ಒಂದು ಚರ್ಚೆ ಜನ ಮಾತಾಡ್ತಿದ್ರು ನಮ್ಮ ಜನರು ಮಾತಾಡ್ಸಬೇಕಾದ್ರೆ ಕಳೆದ ಐದು ವರ್ಷದಿಂದ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿತ್ತು ನೀವೇನು ಹೇಳ್ತೀರಾ ಹಾಲಿ ಎಮ್ ಎಲ್ ಎ ಬಗ್ಗೆ ಖಂಡಿತ ಒಂದು ಅವರು ಶಾಸಕರಾಗಿದ್ದರು ಭಾಳ ಹಿರಿಯರಾಗಿದ್ದರಿಂದ ಅವ್ರಿಗೆಲ್ಲೋ ಒಂದು ಕಡೆ ಸಮಿಕ್ಷ ಸರ್ಕಾರದಲ್ಲಿ ಮಂತ್ರಿ ಆಗಬೇಕಂತ ಆಸೆ ಇತ್ತು ಅದರಲ್ಲಿ ಅವರಿಗೆ ಫಲ ಸಿಗಲಿಲ್ಲ ಆಗಿಂದ ಅವ್ರ ರಾಜಕೀಯ ಉತ್ಸಾಹ ಭಾಳ ಕುಗ್ಬಿಡ್ತು ಆ ಜೊತೆಗೆ ಅವರು ಏನು ಅಭಿವೃದ್ಧಿ ಬಗ್ಗೆ ಹೆಚ್ಚು ಕಾಳಜಿ ಕೊಡಲಿಲ್ಲ ಯಾವಾಗ ಒಬ್ಬ ವ್ಯಕ್ತಿಗೆ ಏನೇ ಒಂದು ಅಭಿವೃದ್ಧಿ ಮಾಡಬೇಕು ನಾನು ಅಜ್ಜ ಮಾಡಬೇಕಂತ ಉತ್ಸಾಹ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಾಗ್ತದೆ ಅದಾದ ನಂತರ ಕರೋನಾ ಬಂದಾಗ ಅವರ ಆರೋಗ್ಯ ವೈಯಕ್ತಿಕವಾಗಿ ಆರೋಗ್ಯ ಭಾಳಷ್ಟು ಹದಗೆಟ್ಟು ಬಿಡ್ತು ಆಗ ಸುಮಾರು ಒಂದು ವರ್ಷ ಎರಡು ವರ್ಷ ಕಾಲ ಅವರು ಯಾವುದೇ ರೀತಿಯಲ್ಲಿ ಜನಸಂಪರ್ಕ ಮಾಡೋಕ್ಕಾಗಲಿಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಕ್ಕಾಗಲಿಲ್ಲ ಇವೆಲ್ಲ ಕಾರಣಗಳಿಂದ ಅವ್ರಿಗೆ ಈಗ ಕೂಡ ಏನು ವಯಸ್ಸಿನ ಒಂದು ಇದರಿಂದ ಅವರ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡೋಕ್ಕಲ್ಲ ಈ ಒಂದು ಐದು ವರ್ಷಗಳ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ನಾನೂ ಅಲ್ಲ ಇಡೀ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಆಗ್ತಾಯಿದೆ ಎಸ್ ಸರ್ ಈಗ ಜೆ ಡಿ ಎಸ್ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿ ಮೇಲೆ ರವಿಕುಮಾರ್ ಅವರು ಕಳೆದ ಬಾರಿ ಸೋತಿದ್ರು ಈಗ ಮತ್ತೆ ಅಭ್ಯರ್ಥಿ ಆಗಿದ್ದಾರೆ ಜೆ ಡಿ ಎಸ್ನಿಂದ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆ ಪಕ್ಷದ ತೀರ್ಮಾನ ಪಕ್ಷದ ವರಿಷ್ಠು ಪಕ್ಷದ ಪದಾಧಿಕಾರಿಯನ್ನು ರಾಷ್ಟ್ರೀಯ ನಾಯಕರು ಆ ತೀರ್ಮಾನ ಮಾಡಿ ಅವರಿಗೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಇನ್ನು ಅದು ಅವ್ರ ಪಕ್ಷಕ್ಕೆ ಅವ್ರ ಸಂಘಟನೆ ಅವರ ಅಭಿವೃದ್ಧಿ ಅವರ ಶಕ್ತಿ ಎಲ್ಲ ಅವ್ರಿಗೆ ಬಿಟ್ಟಿರೋದು ಅದ್ರ ಬಗ್ಗೆ ಇದುವರೆಗೂ ಏನು ಪಂಚರತ್ನ ಯೋಜನೆ ಅಂತೇಳಿ ಒಂದು ಬರುತ್ತೆ ಸಮಾವೇಶ ಕುಮಾರಸ್ವಾಮಿ ಬಂದು ಮಾಡಿದ ಈ ಯಾವುದೇ ಅಂಥ ಒಂದು ಜನಪರವಾದ ಕೆಲಸಗಳೇನು ನಡೀತಲ್ಲ ಅಂತ ಸಾರ್ವಜನಿಕರಿಗೆ ಚರ್ಚೆ ಆಗಿದೆ ಸಂತೋಷ ಈಗ ಒಂದು ಚುನಾವಣೆ ಅನ್ನೋದು ಅದು ಜನರ ಆಶೀರ್ವಾದ ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ನಾವು ಗೆಲ್ಲಬೇಕಾದ ಜನರ ಆಶೀರ್ವಾದ ಏನು ಜನರ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಲೆ ಬಾಗಲೇಬೇಕಿದೆ ಅದು ಜನ ಏನು ತೀರ್ಪು ಕೊಡ್ತಾರೆ ಕಾದು ನೋಡೋಣ ಎಸ್ ಸರ್ ಕೊನೆಯದಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಿ ಜೆ ಪಿ ಆಕಾಂಕ್ಷಿಯಾಗಿ ಟಿಕೆಟ್ ಆಕಾಂಕ್ಷಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನು ನನ್ನ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳೋದಿಷ್ಟೇ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿ ಆಗಬೇಕಾದ್ರೆ ಒಳ್ಳೆಯ ಆಡಳಿತ ಕೊಡಬೇಕಾದ್ರೆ ಐದು ವರ್ಷಗಳ ಕಾಲ ನಿಮ್ಮ ಮನೆಮಗನಾಗಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಈಗ ಸೇರಿಕೊಂಡಿನಿ ಹಿಂದೆ ಅದು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಯಾವ ರೀತಿ ಆಡಳಿತ ಕೊಟ್ಟಿದ್ದು ಎಲ್ಲರೂ ನಿಮ್ಮ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಇದೆ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಮೊನ್ನೆ ಕೂಡ ನಾನು ಪ್ರಪ್ರಥಮವಾಗಿ ವಿಧಾನಸಭಾ ಪ್ರವೇಶ ಮಾಡಿ ಅಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಈಗ ನನಗೆ ನನ್ನದೇ ಆದಂಥ ಅನುಭವ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದ ಈ ಸಲ ನಾನು ನಿಮ್ಮನ್ನು ಕೈ ಮುದ್ಕೊಳ್ಳೋದಿಷ್ಟೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಾಗ ನನಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿಯಾಗಿ ಮಾಡಿ ಹಲವಾರು ನನ್ನ ಕಲ್ಪನೆಗಳೆಂದಿವೆ ಇನ್ನೂ ಮೂಲಭೂತವಾದ ಈ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಆಗಬೇಕು ಅವೆಲ್ಲವನ್ನು ಕೂಡ ಒಂದು ವರ್ಷದಲ್ಲಿ ನಾನು ಈ ಸರ್ಕಾರದಲ್ಲಿ ನನಗೆ ಪ್ರತಿನಿಧಿಯಾಗಿ ಕಳಿಸ್ಕೊಟ್ರೆ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋಕ್ಕೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇದೂ ಕೂಡ ಒಂದು ಮಾದರಿ ತಾಲೂಕು ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟರೆ ನಾನು ಖಂಡಿತ ಮಾಡ್ತೀನಿ ಅಂತೇಳಿ ಈ ಮುಖ್ಯನ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಇದಾಗಿತ್ತು ಎಂ ರಾಜಣ್ಣ ಅವರ ಮಾತುಗಳು ಸೊ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡೋಣ ಬಿ ಜೆ ಪಿಯಿಂದ ಬಹುಶಃ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಶಿಡ್ಲಘಾಟದಲ್ಲಿ ಯಾರು ಆಗ್ತಾರೆ ಎಮ್ ಎಲ್ ಎ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇಷ್ಟು ದಿನ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಇತ್ತು ಈಗ ತ್ರಿಕೋನ ಸ್ಪರ್ಧೆ ಆಗ್ತಾಯಿದೆ ಕೊನೆಗೆ ಅಂತಿಮವಾಗಿ ಜನರ ತೀರ್ಪೇ ಅಂತಿಮ ಇನ್ನೇನು ನೂರು ದಿನ ಇದೆ ಎಲೆಕ್ಷನ್ ಗೊತ್ತಾಗುತ್ತೆ ಜನರು ಯಾರು ಪರವಾಗಿದ್ದಾರೆ ಅಂತ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ